ವರುಣಾದಲ್ಲಿ ಸಿದ್ದರಾಮಯ್ಯನವರಿಗೆ ಭಯ ಶುರುವಾಗಿದೆಯಾ? ಅನಿಶ್ಚಿತತೆ ಅವ್ರಿಗೇನಾದರೂ ಕಾಡ್ತಾ ಇದೆಯಾ? ಸಿದ್ದರಾಮಯ್ಯಗೆ ಸಿಎಂ ಬಸವರಾಜ ಬೊಮ್ಮಾಯಿ ಈ ಥರ ತಿರುಗೇಟು ಕೊಟ್ಟಿದ್ದಾರೆ. ವರುಣಾದಿಂದ ಹಲವು ಬಾರಿ ನಿಂತ್ಕೊಂಡು ಗೆದ್ದಿದ್ದಾರೆ. ಗಮನಿಸೋಣ, ಪಾಯಿಂಟ್ಗಳು ಅಪ್ಡೇಟ್ ಆಗಲಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತನಾಡಿದ್ದಾರೆ. ಬಹಳ ಅನಿಶ್ಚಿತತೆ ಕಾಡ್ತಿದೆ. ವರುಣಾದಿಂದ ಹಲವು ಸಲ ಸಿದ್ದರಾಮಯ್ಯನವರು ನಿಂತ್ಕೊಂಡು ಗೆದ್ದಿದ್ದಾರೆ, ನಿಜ ಒಪ್ಕೊಳ್ಳೋಣ. ಆದರೆ ಅವರು ಸ್ವಂತ ಬಲದಿಂದ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಬೇಕೇ ಹೊರತು ಬಿಜೆಪಿ JDS ಒಳಮೈತ್ರಿ ಮಾಡ್ಕೊಂಡಿದೆ ಅನ್ನುವ ಮಾತು ನೆಟ್ಟಿಗಿಲ್ಲ. ನನ್ನ ಕ್ಷೇತ್ರ ಶಿಗ್ಗಾವಿಯಲ್ಲಿ ಸುಮ್ಮನೆ ಬಿಟ್ಟಾರ, ಕಾಂಗ್ರೆಸ್ JDS ಒಳಮೈತ್ರಿ ಮಾಡ್ಕೊಂಡದೆ. ಆದರೆ ಇವರ ತಂತ್ರಗಾರಿಕೆಯಿಂದ ನನಗೇನಾದರೂ ನಷ್ಟಾನ? ನನಗೇನಾದರೂ ವ್ಯತ್ಯಾಸನ? ಹೀಗೆ JDS BJP ಮೈತ್ರಿಯ ಬಗ್ಗೆ ಆರೋಪಿಸಿದ್ದಂಥ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ತಿರುಗೇಟು ಕೊಟ್ಟಿದ್ದಾರೆ. ಒಳ ಮೈತ್ರಿನೋ ಹೊರ ಮೈತ್ರಿನೋ, ಅಲ್ಲಿ ಅಭ್ಯರ್ಥಿಗಳು ಫಿಕ್ಸ್ ಆಗಿದ್ದಾರೆ. JDS ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ, BJP ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ. ಭಯ ಹುಟ್ಟುಕೊಂಡಿದೆ ಅವ್ರಿಗೆ, ಅದಕ್ಕೆ ಅವ್ರವ್ರು ಸೇರಿದ್ದಾರೆ ಅಂತ. ಯಾರ್ಯಾರಾದ್ರೂ ಸೇರಿಕೊಳ್ಳಿ, ನಿಮ್ಮ ಸ್ವಂತ ಬಲ ಐತ್ರಿ, ಏನು ಪ್ರಶ್ನೆನೇ ಇಲ್ಲ. ಇಲ್ಲಿ ನನ್ನ ಕ್ಷೇತ್ರದಲ್ಲೂ ಕಾಂಗ್ರೆಸ್ JDS ಸೇರಿಕೊಂಡೇ ಮಾಡ್ತಾ ಇದೆ. ಕ್ಯಾಂಡಿಡೇಟ್ ಚೇಂಜ್ ಮಾಡಲಿ, ಅದೇನು ನನಗೆ ಭಾಳ ದೊಡ್ಡ ವ್ಯತ್ಯಾಸ ಆಗಲ್ಲ. ಒಳ ಮೈತ್ರಿನೋ ಹೊರ ಮೈತ್ರಿನೋ,